ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ತುಮಕೂರಲ್ಲಿ ಗೆಲ್ಲೋಕೆ ದೇವೇಗೌಡರೇ 7 ಕೋಟಿ ಕೊಟ್ರ. ರಾಜಣ್ಣ ಮುದ್ದ ಹನುಮೇಗೌಡ ಗೌಡ್ರ 7 ಕೋಟಿಗೆ ಸೇಲಾದ್ರ. ಗೌಡ್ರು ಗೆದ್ರೆ ಸಿಎಂ ಸೈಲೆಂಟ್ ಆಗ್ತಾರಂತೆ, ಪರಂ ಸಿಎಂ ಆಗ್ತಾರಂತೆ. ಗೌಡ್ರು ಗೆದ್ರು ಆ ಕಡೆ ತಲೆ ಹಾಕಲ್ವಂತೆ. ಏನಿದ್ರು ಗೌಡ್ರ ಸೊಸೆದೆ ದರ್ಬಾರ್ ಅಂತೆ. ಇದು ಈ ಹೊತ್ತಿನ ವಿಶೇಷ ತುಮಕೂರು ಸೋಲ್ಡ್ ಔಟ್. ತುಮಕೂರು ನಂದು ಅಂತ ಮೊದಮೊದ್ಲು ರೊಚ್ಚಿಗೆದ್ದಿದ್ದ ಮುದ್ದಹನುಮೇಗೌಡ ಆಮೇಲೆ ಸೈಲೆಂಟ್ ಆಗಿದ್ರ ಬಗ್ಗೆ ಎಲ್ರಿಗೂ ಒಂದು ಡೌಟ್ ಇತ್ತು. ಇಷ್ಟೆಲ್ಲಾ ಹರಿ ಹಾಯ್ದವರು ಇದೇನಪ್ಪ ಇಷ್ಟು ಸುಲಭವಾಗಿ ಗೌಡ್ರಿಗೆ ಜಯಂದ್ರಲ್ಲ ಅಂತ ಇಡೀ ತುಮಕೂರೇ ಮಾತನಾಡ್ಕೊಳ್ತಿತ್ತು. ಏನೋ ದೊಡ್ಡವರ ಸಹವಾಸ, ಆದ್ರೂ ಪಾಪ ನಮ್ಮ ಮುದ್ದಹನುಮೇಗೌಡರಿಗೆ ಹೀಗಾಗ್ಬಾರ್ದಿತ್ತು ಅಂತ ಕೊರಗಿದವರೆಷ್ಟೋ ಮಂದಿ. ಅಷ್ಟೇ ಅಲ್ಲ, ತುಮಕೂರಿನಲ್ಲೀಗ ಗೌಡ್ರದ್ದೇ ಗೆಲುವು ಅನ್ನೋ ಮಾತು ಕೂಡ ಹರಿದಾಡ್ತಾ ಇದೆ. ಆದ್ರೆ ಇದರಿಂದ ಸೌಂಡ್ ಮಾಡ್ತಿರೋ ವಿಷಯ ಮಾತ್ರ ಬೇರೆ. ಗೌಡ್ರೆ ಖುದ್ದು ಗರಿ ಗರಿ ನೋಟು ಹೆಣ್ಸೋರಂತಪ್ಪೋ? ಹಾಗಾದ್ರೆ ಗೌಡ್ರು ಕೋಟಿ ಕೋಟಿ ಚೆಲ್ಲಿದ್ರ? ತುಮಕೂರಲ್ಲಿ ಗೆಲ್ಲೋಕೆ ದೇವೇಗೌಡ್ರೆ 7 ಕೋಟಿ ಕೊಟ್ರ. ರಾಜಣ್ಣ ಮುದ್ದ ಹನುಮೇಗೌಡ ಗೌಡ್ರ 7 ಕೋಟಿಗೆ ಸೇಲಾದ್ರ. ಗೌಡ್ರು ಗೆದ್ರೆ ಸಿಎಂ ಸೈಲೆಂಟ್ ಆಗ್ತಾರಂತೆ, ಪರಂ ಸಿಎಂ ಆಗ್ತಾರಂತೆ. ಗೌಡ್ರು ಗೆದ್ರು ಆ ಕಡೆ ತಲೆ ಹಾಕಲ್ವಂತೆ. ಏನಿದ್ರು ಗೌಡ್ರ ಸೊಸೆದೆ ದರ್ಬಾರ್ ಅಂತೆ. ಇದಪ್ಪ ನೋಡಿ, ತುಮಕೂರು ಯಾರದ್ದಾಗುತ್ತೆ ಅಂತ ಕಲ್ಪತರು ಮಂದಿ ಕಣ್ ಕಣ್ ಬಿಟ್ಕೊಂಡು ಕಾಯ್ತಾ ಇರುವಾಗಲೇ ಈಗ 7 ಕೋಟಿ ಸೌಂಡ್ ಮಾಡೋಕೆ ಶುರುವಾಗಿದೆ. ನಿಮ್ಗೆಲ್ಲ ಗೊತ್ತೇ ಇದೆ ತುಮಕೂರಲ್ಲಿ ಏನೆಲ್ಲ ಆಯ್ತು ಅನ್ನೋದು. ಹಾಲಿ ಸಂಸದ ಮುದ್ದ ಹನುಮೇಗೌಡ ನಂದೇ ತುಮಕೂರು ಅಂತ ಸಿಡಿದು ನಿಂತಿದ್ದು, ಯಾರ್ ಹೇಳಿದ್ರು ಕೇಳದೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದು, ದೇವೇಗೌಡರು ನಿಲ್ತಿದ್ದ ಹಾಗೆ ರಾಜಣ್ಣ ಕೂಡ ನಾನು ನಿಲ್ಲೋದೆ ಅಂತ ಓಟ್ ಡಿವೈಡ್ ಮಾಡೋಕಂತಾನೆ ಕಣಕ್ಕಿಳ್ದಿದ್ದು, ಆಮೇಲೆ ಸೈಲೆಂಟ್ ಆಗಿದ್ದು, ಇದೆಲ್ಲ ತುಮಕೂರು ಜನ ಮಾತ್ರವಲ್ಲ ಇಡೀ ರಾಜ್ಯವೇ ನೋಡಿದೆ. ಅದ್ರೀಗ ಮುದ್ದ ಹನುಮೇಗೌಡ ಸೈಲೆಂಟ್ ಆಗಿದ್ದರ ಹಿಂದೆ ಬೇರೆಯದ್ದೇ ಕಹಾನಿ ಕೇಳಿ ಬರ್ತಿದೆ. ಅಷ್ಟೇ ಅಲ್ಲ, ಇಡೀ ತುಮಕೂರೇ ಸೋಲ್ಡ್ ಔಟ್ ಆಗಿದೆ ಅಂತ ಜನ ಮಾತಾಡಿಕೊಳ್ಳೋಕೆ ಶುರುವಾಗಿದ್ದಾರೆ. ನಾವು ನಮ್ಮ ನಾಡು ನಮ್ಮ ಜಿಲ್ಲೆ ಅಂತ ಸಾಯ್ತಿದ್ರೆ ಇವರೇ ಮಾರ್ಕೊಳ್ಳೋದು ಅಲ್ಲದೆ ತುಮಕೂರನ್ನೇ ಸೇಲ್ ಮಾಡೋರಲ್ಲ ಅಂತ ಜನ ಬೈಕೊಳ್ಳೋಕೆ ಶುರುವಾಗವ್ರೆ. ಅಷ್ಟಕ್ಕೂ ಜನ ಹೀಗೆ ಬೈಕೊಳ್ಳೋಕೆ ಕಾರಣ ಆ ಆಡಿಯೋ ಬಾಂಬ್. 3.5 ಕೋಟಿ ತಾಗ್ಮೇಲೆ ಪ್ರಚಾರ ಮಾಡ್ಬೇಕು. ಇವ್ರಿಗೂ 3.5 ಕೋಟಿ, ಅವ್ರಿಗೂ 3, ರಾಜಣ್ಣ ಅವ್ರಿಗೂ 3 ಕೋಟಿ, ಮುದ್ದಣ್ಣಗೌಡರಿಗೂ 3.5 ಕೋಟಿ. ಹೌದು ಹೇಳಿ ಸರ್. ಏನ್ ಹೇಳಿ ಸರ್, ಏನ್ ನನ್ನ ಸ್ಟಿಕ್ಲ್ ಇರ್ತಿದ್ಯಾ ಮತ್ತೆ ಅಂತ ಸತ್ಯ ತಿಳ್ಕೊಂಡ್ಮೇಲೆ ಗೊತ್ತಾಗದ್ ನಮ್ಗೆ. ಕೆಲವೊಂದು ನೋಡಿರ್ತಾರೆ ಕೆಲವರು, ಅಲ್ಲ ಬರೀ 3.5 ಕೋಟಿ ಬೆಲೆ ಕಟ್ಟಿರಬಿಟ್ರ ಇವರು ಅಂತ. ಇಲ್ಲ ಆಫ್ಟರ್ ವಿನ್ನಿಂಗ್ ಮತ್ತೆ ಅಂತ ಕೇಳ್ಕೊಂಡಾರೆ. ಆಯ್ತಾ, ಅದೋಳಪ್ಪ ಕೇಳಿದ್ರಲ್ಲ, ತಲಾ 3.5 ಕೋಟಿ ಕೊಡ್ತಿದ್ದ ಹಾಗೆ ರಾಜಣ್ಣ ಮತ್ತು ಮುದ್ದ ಹನುಮೇಗೌಡ ಸೈಲೆಂಟ್ ಆಗೋದ್ರ, ಗೌಡ್ರೆ ಖುದ್ದು ತಮ್ಮ ಗೆಲುವಿಗಾಗಿ 7 ಕೋಟಿ ಖರ್ಚು ಮಾಡಿದ್ರ. ಈ ಆಡಿಯೋ ಬಾಂಬ್ ಕೇಳಿದ್ರೆ ಎಂಥವರಿಗೂ ಇಂಥ ಪ್ರಶ್ನೆ ಹುಟ್ಟೋದು ಸಹಜ. ಸದ್ಯ ಈಗ ತುಮಕೂರಿನಲ್ಲೆಲ್ಲ ಇದೇ ಸೌಂಡು ಹರಿದಾಡ್ತಿದೆ. ಅಯ್ಯೋ ನಮ್ ಮುದ್ದ ಹನುಮೇಗೌಡರು ಕೋಟಿ ಡೀಲ್ಗೆ ಸೇಲಾದ್ರು ಅಂತ ಜನ ಮಾತನಾಡಿಕೊಳ್ಳೋಕೆ ಶುರುವಾಗಿದ್ದಾರೆ. ಅಷ್ಟೇ ಅಲ್ಲ, ರಾಜಣ್ಣ ಕೂಡ ತುಮಕೂರಲ್ಲಿ ಕೊನೆ ಕೊನೆಗೆ ಸೈಲೆಂಟ್ ಆಗೋಕೆ ಈ 7 ಕೋಟಿನೇ ಕಾರಣ ಎನ್ನಲಾಗ್ತಿದೆ. ಇವ್ರಿಗೂ 3.5 ಕೋಟಿ, ಅವ್ರಿಗೂ 3, ರಾಜಣ್ಣ ಅವ್ರಿಗೂ 3 ಕೋಟಿ, ಮುದ್ದಣ್ಣಗೌಡರಿಗೂ 3.5 ಕೋಟಿ. ಹೌದು ಹೇಳಿ ಸರ್. ಏನ್ ಹೇಳಿ ಸರ್, ಏನ್ ನನ್ನ ಸ್ಟಿಕ್ಲ್ ಇರ್ತಿದ್ಯಾ ಮತ್ತೆ ಅಂತ ಸತ್ಯ ತಿಳ್ಕೊಂಡ್ಮೇಲೆ ಗೊತ್ತಾಗದ್ ನಮ್ಗೆ. ಕೆಲವೊಂದು ನೋಡಿರ್ತಾರೆ ಕೆಲವರು, ಅಲ್ಲ ಬರೀ 3.5 ಕೋಟಿಗೆ ಬೆಲೆ ಕಟ್ಟಿರಬಿಟ್ರ ಇವರು ಅಂತ. ಇಲ್ಲ ಆಫ್ಟರ್ ವಿನ್ನಿಂಗ್ ಮತ್ತೆ ಅಂತ ಕೇಳ್ಕೊಂಡಾರೆ. ಹಾಗಾದ್ರೆ ಮುದ್ದ ಹನುಮೇಗೌಡರು ಗೌಡ್ರ 7 ಕೋಟಿಗೆ ಸೇಲಾದ್ರ? ಇಲ್ಲಿವರೆಗೂ ಅವರ ಮೇಲೆ ಇಂಥ ಯಾವ ಆರೋಪಗಳು ಇಲ್ಲದ್ದು, ಬಂದಿದ್ದಾದ್ರೂ ಹೇಗೆ? ಕೊನೆ ಕಳಿಗೆಯಲ್ಲಿ ದೇವೇಗೌಡರಿಗೆ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದರ ಹಿಂದೆ ಈ ರಹಸ್ಯ ಇದೆಯಾ? ಕ್ಲೀನ್ ಹ್ಯಾಂಡ್ ನಾನು ಅಂತ ದೇವಿ ಮೇಲೆ ಪ್ರಮಾಣ ಮಾಡಿದ್ದ ಮುದ್ದ ಹನುಮೇಗೌಡ ಈ ಆರೋಪಕ್ಕೆ ಹೇಳೋದಾದ್ರೂ ಏನು? ಅವರ ಬಾಯಿಂದಲೇ ಕೇಳ್ಬಿಡಿ. ಮಧುಗಿರಿ ದಂಡಿನ ಮಾರಮ್ಮ ದೇವಸ್ಥಾನ ಸನ್ನಿಧಿನಲ್ಲಿ ಘೋಷಣೆ ಮಾಡಿದೀನಿ, ನನ್ನ ಕೈನ ಈ ಪ್ರಕರಣಗಳಲ್ಲಿ ನನ್ನ ಕೈನ ಬಹಳ ಶುದ್ಧವಾಗಿ ಇಟ್ಕೊಂಡಿದ್ದೀನಿ ಅಂತ. ಹೌದಲ್ವಾ? ಅದಾದ್ಮೇಲೆ ಇದು ನಾನು ನಾಮಿನೇಷನ್ ವಿತ್ಡ್ರಾ ಮಾಡಿ ನಾನು ಪ್ರಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಪರಮೇಶ್ವರ್ ಅವರು ಮುಂದೆ ಮುಂದೆ ನಾನು ಇದನ್ನ ಭಾಷಣ ಹೇಳಿರೋದು, ನಾನು ಘೋಷಣೆ ಮಾಡಿರೋದು. ಯಾರು ಇನ್ ಬಿಟ್ವೀನ್ ದೀಸ್ ನಮ್ಮ ಏನೋ ಒಂದು ಮಾತಾಡಿರೋದು ಆಡಿಯೋದಲ್ಲಿ ಇದು ಮಾತಾಡಿರೋದಕ್ಕೆ ನಾನ್ ಪಾರ್ಟಿ ಇದ್ರೆ, ಅಥವಾ ಯಾರು ಜವಾಬ್ದಾರಿ ಅವರು KPCC ನವರು, ಅಥವಾ ಅವರು JDS ನಲ್ಲಿ ಯಾರು ಪ್ರಮುಖರು ಮಾತಾಡಿದ್ದು, ಅಥವಾ ಅವ್ರ ಬಗ್ಗೆ ಸಂಭಾಷಣೆ ಇದ್ರೆ
ನಾನ್ ರಿಯಾಕ್ಷನ್ ಕೊಡ್ಬೋದು ಅಂತ. ಅಂದ್ರೆ ಪರಮೇಶ್ವರ್ ರಿಯಾಕ್ಷನ್ ಕೇಳ್ಬೇಕು, ನಿಮ್ಮ ಶಿಷ್ಯ ಹೇಳಿದಾನೆ ಇದಕ್ಕೆ ನೀವು ಜಸ್ಟಿಫೈ ಮಾಡ್ಕೊತೀರಾ ಅಂತ ಅವ್ರನ್ನ ಕೇಳ್ಬಿಟ್ರೆ ಕರೆಕ್ಟ್ ಸಪೋಸ್ ಇಟ್ ಇಸ್ ಜಸ್ಟಿಫೈ ವಾಟ್ ಇಸ್. ಒಂದೇನು ಅಂದ್ರೆ ಎಲ್ಲಾ ರಾಜಕೀಯ ಇದರ ಹಿಂದೆಲೆ ಅವ್ರಿಗೆ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಅವ್ರಿಗೆ ಮಾಹಿತಿ ಇದೆ, ಹೌದಲ್ವಾ? ಆಮೇಲೆ ನಾನ್ ಕ್ಯಾಂಪೇನ್ ಮಾಡಿರೋದ್ರ ಬಗ್ಗೆ ಅಥವಾ ಇದು ಮಾಡದಿರೋದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಇದೆ. ಆಮೇಲೆ ಈ ಹುಡುಗ ಹೇಳಿರೋದ್ರ ಬಗ್ಗೆನೂ ಎಲ್ಲ ಕಂಪ್ಲೀಟ್ ಅವ್ರಿಗೆಲ್ಲ ಪೂರ್ತಿ ಹಾಕೊಂಡು ಅವ್ರ ಜೊತೆಯಲ್ಲಿ ಇದ್ಮೇಲೆ ಅವ್ನು ಯಾರು ಏನು ಅಂತ ಮಾಹಿತಿ ಇದೆ. ಆಮೇಲೆ ಅವರೇನೇ ಪೂರ್ತಿ ಜವಾಬ್ದಾರಿ ತಗೊಂಡು ಜಿಲ್ಲೆನಲ್ಲಿ ಓಡಾಡಿದ್ದಾರೆ ಕ್ಯಾಂಪೇನಿಂಗ್. ಈ ಇಸ್ ದಿ ರೈಟ್ ಪರ್ಸನ್ ಟು ರಿಯಾಕ್ಟ್ ವಾಟ್ ಎವರ್ ಈ ಸೇಸ್ ಐ ವಿಲ್ ಅಬೇಟ್ ಬೈ ದಟ್. ಯಾಕಂದ್ರೆ ಅವರು ಅವರೇ ಹೇಳದ್ಮೇಲೆ ನಾವು ಯಾವ್ದಿದ್ರು ಒಪ್ಕೋಬೇಕು, ಒಳ್ಳೇದಿದ್ರು ಒಪ್ಕೋಬೇಕು, ಕೆಟ್ಟಿದ್ರು ಒಪ್ಕೋಬೇಕು. ಕಾರ್ಯಕರ್ತ ಇವನು ಇನ್ನೊಬ್ಬ ಹುಡುಗ ಇವನ ಆಚೆಲೆಗೆ ಅಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬರ ಹತ್ರ ಓಡಾಡ್ಕೊಂಡಿರ್ತಾನೆ ಇಲ್ಲ ಅಂತ ಒಪ್ಕೊಂಡಿದ್ದೀನಿ. ಮುದ್ದಹನುಮೇಗೌಡ ನೋಡಿದ್ರೆ ಯಾರ್ಯಾರದ್ದು ಮಾತಿಗೆ ನಾನು ಆನ್ಸರ್ ಮಾಡ್ಬೇಕಾ, ನಾನೇನು ಅಂತ ನನಗೆ ಮಾತ್ರವಲ್ಲ ಇಡೀ ಜಿಲ್ಲೆಯ ಜನಕ್ಕೆ ಗೊತ್ತಿದೆ. ಮಾತಾಡಿರೋದು ಡಿಸಿಎಂ ಅವರ ಶಿಷ್ಯ, ಹಾಗಾಗಿ ಡಿಸಿಎಂ ಅವರನ್ನೇ ಕೇಳಿ. ಆನ್ಸರ್ ಮಾಡೋಕೆ ಪರಮೇಶ್ವರ್ ಅವರೇ ಸೂಕ್ತ, ಅವರೇ ಗೌಡ್ರ ಗೆಲುವಿಗೆ ಓಡಾಡ್ತಿದ್ದವರು. ಇಂಥದ್ದೇನಾದ್ರೂ ಇದ್ರೆ ಅವರೇ ಹೇಳಿ, ಆಮೇಲೆ ಬೇಕಾದ್ರೆ ನಾವು ರಿಯಾಕ್ಟ್ ಮಾಡೋಣ ಅಂತ ಪರಮೇಶ್ವರ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು. ಹೌದು, ಅಷ್ಟಕ್ಕೂ ಆ ಆಡಿಯೋದಲ್ಲಿ ಮಾತನಾಡಿರೋದು ಪರಮೇಶ್ವರ್ ಅವರ ಶಿಷ್ಯ ದರ್ಶನ್ ಅಂತ. ಹಾಗಿದ್ಮೇಲೆ ಇದಕ್ಕೆ ಪರಮೇಶ್ವರ್ ಅವರೇ ಉತ್ತರ ಕೊಡ್ಬೇಕು. ಮುದ್ದಹನುಮೇಗೌಡರು ಕೂಡ ಆ ಹುಡುಗ ನನಗ್ ಗೊತ್ತು, ಪರಮೇಶ್ವರ್ ಜೊತೆ ಇರೋದನ್ನ ನಾನು ನೋಡಿದ್ದೇನೆ ಅಂತ ಪಕ್ಕಾ ಹೇಳ್ತಿದ್ದಾರೆ. ಅಂದ್ರೆ ಈ ಬಗ್ಗೆ ಪರಮೇಶ್ವರ್ಗೆ ಎಲ್ಲಾ ಗೊತ್ತಿರ್ಲೇಬೇಕು. ಹಾಗಾದ್ರೆ ಬನ್ನಿ, ನಮ್ಮ ಡಿಸಿಎಂ ಸಾಹೇಬ್ರು ಏನ್ ಹೇಳ್ತಾರೆ ಕೇಳೋಣ. ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ನವರು. ಯಾರಿಗೆ ಸಾಮರ್ಥ್ಯ ಇದೆ, ಅರ್ಹರಿದ್ದಾರೆ, ಅನುಭವ ಇರುತ್ತೆ ಮತ್ತು ರಾಜ್ಯದ ಆಡಳಿತವನ್ನು ನಡೆಸ್ತಾರೆ ಅನ್ನೋದಕ್ಕೆ ಜೊತೆಗೆ ಅವರ ಸೀನಿಯಾರಿಟಿ ಮತ್ತೊಂದು ಎಲ್ಲವನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ ಆಗ್ತದೆ. ಶಾಸಕರ ಅಭಿಪ್ರಾಯ ತಗೊಂಡು ಸಿ ಎಲ್ ಪಿನಲ್ಲಿ ಆನಂತರ ಹೈಕಮಾಂಡ್ನವ್ರು ಮಾಡ್ತಾರೆ. ಕೇಳಿದ್ರಲ್ಲ ಪರಮೇಶ್ವರ್ ಮಾತನ್ನ, ಪುರಾವೆ ಇದ್ರೆ ಮಾತ್ರ ಮಾತಾಡ್ಬೇಕು ದರ್ಶನ್ ಅಂದ್ರೆ ಹೊರತು ದರ್ಶನ್ ಬಗ್ಗೆ ಯಾವ ಕಟ್ಟುನಿಟ್ಟಿನ ನಿಯಮ ತಗೊಳ್ಳೋ ಬಗ್ಗೆ ಏನೂ ಹೇಳೇ ಇಲ್ಲ. ಅಷ್ಟೇ ಅಲ್ಲ, ತುಮಕೂರಿನಾದ್ಯಂತ ಈ ಆಡಿಯೋ ಸೌಂಡು ಮಾಡ್ತಿದ್ದ ಹಾಗೆ ದರ್ಶನ್ ಅಲರ್ಟ್ ಆದ. ಆ ಆಡಿಯೋದಲ್ಲಿರೋದು ಧ್ವನಿ ನಂದೇ ಅನ್ನೋದು ನಿಜವಾದ್ರೂ ಜನ ಹೇಳಿದ್ದನ್ನ ಮಾತಾಡ್ತಿದ್ದೀನಿ ಅಷ್ಟೇ ಅಂತ ತೇಪೆ ಹಾಕೋಕೆ ಶುರುವಾದ. ಇವತ್ತೇನು ಒಂದು ಆಡಿಯೋ ರಿಲೀಸ್ ಆಗಿದೆ, ಹೌದು, ಅದು ಮಾತಾಡಿರೋದು ನಾನೇ ಒಬ್ಬ. ಅದರಲ್ಲಿ ಇವತ್ತು ಏನು ಟಿವಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಆ ಥರದ್ದು ಯಾವುದು ವಿಷಯ ಇಲ್ಲವೇ ಇಲ್ಲ. ಒಬ್ಬ ಜನಸಾಮಾನ್ಯವಾಗಿ ನನ್ನ ಒಬ್ಬ ಆತ್ಮೀಯ ಗೆಳಿನ ಹತ್ರ ನಂದೊಂದು ಏನು ಜನ ಮಾತಾಡ್ತಾರೆ, ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಒಂದು ಎಕ್ಸ್ಪ್ರೆಸ್ ಮಾಡಿದ್ದು ಹೊರತು ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ನಾನು ಯಾವುದು ಯಾವ ವಿಚಾರನೂ ಆಳವಾಗಿ ಹೋದರೂ ನಲ್ಲ, ಸಾಮಾನ್ಯವಾಗಿ ಎಲ್ಲರ ಜೊತೆ ಆತ್ಮೀಯವಾಗಿರ್ತೀನಿ, ಹಾಗಾಗಿ ಇದು ಮಾತಾಡಿರ್ತಕ್ಕಂಥದ್ದು ಆದ್ರೆ ಅದು ನಿಜ ಅಂಶ ಅಲ್ವೇ ಅಲ್ಲ. ನೀವು ಮತ್ತೊಮ್ಮೆ ದರ್ಶನ್ ಮಾತಾಡಿರೋ ಮಾತು ಕೇಳಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಜನ ಮಾತಾಡ್ಕೋತಾವ್ರೆ ಅನ್ನೋ ಪದವೇ ಎಲ್ಲೂ ಬಳಕೆ ಆಗೋಲ್ಲ. ಕಣ್ಣಿಂದ ನೋಡಿದ ಹಾಗೆ ಮಾತಾಡಿದ್ದಾನೆ. ಅಲ್ಲದೆ ಮುಂದೆ ನಮ್ಮ ಪರಮೇಶ್ವರ್ ಸಾರೇ ಸಿಎಂ ಅಂತಾನು ಹೇಳಿದ್ದಾನೆ. ಗೌಡ್ರು ಗೆದ್ದ ಮೇಲೆ ಸಿಎಂ ಸೈಲೆಂಟ್ ಆಗ್ತಾರೆ, ನಮ್ ಸಾಹೇಬ್ರು ಸಿಎಂ ಆಗ್ತಾರೆ, ಗೌಡ್ರಿಗೂ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ ಕೀರ್ತಿ ಸಲ್ಲುತ್ತೆ ಅಂತಾನು ಹೇಳಿದ್ದಾನೆ. ಹಾಗಾದ್ರೆ ಪರಮೇಶ್ವರ್ ಅವರು ಬೆನ್ನಿಗೆ ನೊಗ ಹಾಕಿಕೊಂಡು ಗೌಡ್ರ ಗೆಲುವಿಗೆ ತುಮಕೂರು ಸುತ್ತಿದ್ದು ನಿಜಾನ ಗೊತ್ತಿಲ್ಲ. ತುಮಕೂರಲ್ಲಿ ಗೌಡ್ರ ಪಾಳೆಗಾರಿಕೆ ಮುಂದುವರಿಯೋಕೆ ಕೇವಲ 7 ಕೋಟಿ ವಿಷಯ ಮಾತ್ರ ಡೀಲ್ ಆಗಿಲ್ಲ, ಇನ್ನು ಏನೇನೋ ಡೀಲ್ಗಳಾಗಿವೆ. ಹಾಗ್ ನೋಡಿದ್ರೆ ಇದೇ ಡಿಸಿಎಂ ಪರಮೇಶ್ವರ್ ತುಮಕೂರನ್ನ ನಮ್ಮಲ್ಲೇ ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ಗೆ ಪತ್ರ ಬರೆದಿದ್ರು. ಅಷ್ಟೇ ಅಲ್ಲ, ಸಿದ್ದು ಮೇಲೂ ಗರಂ ಆಗಿದ್ರು. ಆಮೇಲೆ ಪರಮೇಶ್ವರೇ ಗೌಡ್ರ ಜೊತೆ ಸುತ್ತಿ ದೇವೇಗೌಡರ ಗೆಲುವಿಗೆ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿದ್ರು. ಆದ್ರೀಗ ಸುತ್ತೋಕೆ ಕಾಣುವೆ ಡಿಸಿಎಂ ಆಗಿರೋ ಪರಮೇಶ್ವರ್ ಸಿಎಂ ಆಗೋಕಂತೆ. ಏನ್ ಶಾಕ್ ಅಂದ್ರ ಸ್ಟೋರಿ ನೋಡಿ. ಗೌಡ್ರು ಗೆದ್ರೆ ನಯಾ ಸಿಎಂ, ಗೊತ್ತಾ ಏನ್ ಟ್ವಿಸ್ಟ್? ಪರಮೇಶ್ವರ್ ಆಗ್ತಾರ ಸಿಎಂ, ಹೆಚ್ ಡಿ ಕೆ ಆಗ್ತಾರ ಸೈಲೆಂಟ್. ಇದು ನಾವೇಳೋ ಮಾತಲ್ಲ ಕಂಡ್ರೆ ತುಮಕೂರಲ್ಲಿ, ಅದ್ರಲ್ಲೂ ಪರಮೇಶ್ವರ್ ಶಿಷ್ಯನೇ ಹೀಗೆ ಹೇಳ್ಕೊಂಡಿರೋದು. ಸಿದ್ದು ಮೈಸೂರಿಗಾಗಿ ತುಮಕೂರನ್ನ ಗೌಡ್ರಿಗೆ ಬಿಟ್ಕೊಟ್ಟಾಗ್ಲೇ ಪರಮೇಶ್ವರ್ ನಿಗಿನಿಗೆ ಕೆಂಡದಂತಾಗಿದ್ರು. ನೇರ ರಾಹುಲ್ ಗಾಂಧಿಗೆ ಪತ್ರ ಬರೆದು ತುಮಕೂರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಣ, ಸಿದ್ದು ತಮ್ಮ ಸ್ವಾರ್ಥಕ್ಕಾಗಿ ತುಮಕೂರನ್ನ JDSಗೆ ಬಿಟ್ಟು ಕೊಡ್ತಿದ್ದಾರೆ ಅಂತೆಲ್ಲ ಕೆಂಡ ಕಾರಿದ್ರು. ಆದ್ರೆ ಆಮೇಲೆ ಅದ್ ಏನಾಯ್ತು ಏನೋ ತೆಪ್ಪಗಾದ್ರು. ಮೊದಮೊದಲು ಗೌಡ್ರ ಜೊತೆ ಕಾಣಿಸ್ಕೊಳ್ದೆ ಹೋದ್ರು, ಆಮೇಲೆ ಗೌಡ್ರ ಗೆಲುವಿಗಾಗಿ ತುಮಕೂರೆಲ್ಲ ಓಡಾಡಿದ್ರು. ಈ ಬದಲಾವಣೆಗೆ ಏನ್ ಕಾರಣ ಅಂತ ಅವರ ಶಿಷ್ಯನೇ ಬಾಯಿ ಬಿಟ್ಟಿದ್ದಾರೆ ಕೇಳಿ. ಇವತ್ತೇನು ಒಂದು ಆಡಿಯೋ ರಿಲೀಸ್ ಆಗಿದೆ, ಹೌದು, ಅದು ಮಾತಾಡಿರೋದು ನಾನೇ ಒಬ್ಬ. ಅದ್ರಲ್ಲಿ ಇವತ್ತು ಏನು ಟಿವಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಆ ಥರದ್ದು ಯಾವುದು
ವಿಷಯ ಇಲ್ಲವೇ ಇಲ್ಲ. ಒಬ್ಬ ಜನಸಾಮಾನ್ಯವಾಗಿ ನನ್ನ ಒಬ್ಬ ಆತ್ಮೀಯ ಗೆಳಿನ ಹತ್ರ ನಂದೊಂದು ಏನು ಜನ ಮಾತಾಡ್ತಾರೆ, ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಒಂದು ಎಕ್ಸ್ಪ್ರೆಸ್ ಮಾಡಿದ್ದು ಹೊರತು ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ನಾನು ಯಾವುದು ಯಾವ ವಿಚಾರನೂ ಆಳವಾಗಿ ಹೋದರೂ ನಲ್ಲ, ಸಾಮಾನ್ಯವಾಗಿ ಎಲ್ಲರ ಜೊತೆ ಆತ್ಮೀಯವಾಗಿರ್ತೀನಿ, ಹಾಗಾಗಿ ಇದು ಮಾತಾಡಿರ್ತಕ್ಕಂಥದ್ದು. ಆದರೆ ಅದು ನಿಜ ಅಂಶ ಅಲ್ವೇ ಅಲ್ಲ. ಇದನ್ನು ರೆಕಾರ್ಡ್ ಮಾಡಿ ಅಥವಾ ಅದಕ್ಕೆ ಎಡಿಟ್ ಮಾಡಿ ಇನ್ನೊಂದೇನೋ ಹಾಕಿರಬಹುದು, ಇದ್ರ ಹುನ್ನಾರು ಏನು ನನಗೆ ಗೊತ್ತಿಲ್ಲ. ಆದರೆ ಇದು ಸತ್ಯಕ್ಕೆ ತುಂಬ ದೂರ ಆಗಿರ್ತಕ್ಕಂಥ ವಿಚಾರ, ಮತ್ತು ಅದರ ಸತ್ಯಾಂಶಗಳು ನನಗೆ ತಿಳಿದೂ ಇಲ್ಲ. ಮತ್ತು ಇನ್ನೊಂದು, ಪರಮೇಶ್ವರ್ ಸಾಹೇಬರು ಸಿ ಎಂ ಆಗಬೇಕು ಅನ್ನೋ ಒಂದು ವಿಚಾರ, ಅದು ಒಬ್ಬ ಜನಸಾಮಾನ್ಯ ಮತ್ತು ಅವರ ಅಭಿಮಾನಿಯಾಗಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಆಸೆ ಅಥವಾ ಕನಸು ಅಂತ ಹೇಳ್ಬೋದು. ಅವರನ್ನ ಒಂದು ಸ್ಥಾನದಲ್ಲಿ ನೋಡಬೇಕು, ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ದಲಿತ ಪ್ರಧಾನಿ ಆಗಬೇಕು ಅಥವಾ ನಮ್ಮ ರಾಜ್ಯಕ್ಕೊಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅವತ್ತೇ ನಮ್ಮ ಸಂವಿಧಾನದ ಒಂದು ಕನಸು ಈಡೇರ್ತದೆ ಅನ್ನುವಂಥ ಒಂದು ದೊಡ್ಡ ಆಸೆ ಇಟ್ಕೊಂಡವರು. ಹಾಗಾಗಿ ಆ ಒಂದು ಅವ್ರು ಸಿ ಎಂ ಆಗ್ಬೇಕು ಅನ್ನೋ ಒಂದು ಬಯಕೆನ ನಾನು ಹೇಳಿದ್ ನಿಜ. ಅದೊಳಪ್ಪ, ಏನ್ ಕಾನ್ಫಿಡೆನ್ಸ್! ಗೌಡ್ರು ಗೆದ್ರೆ ಪರಮೇಶ್ವರೇ ಅಂತ ಸಿ ಎಂ, ರೇವಣ್ಣನೇ ಡಿ ಸಿ ಎಂ. ಹಾಗಾದ್ರೆ ಕುಮಾರಸ್ವಾಮಿ ಕಥೆ ಏನು ಅಂತ ಕೇಳಿದ್ರೆ ಅವರು ಹಿಂದೆ ಸರಿತಾರಂತೆ. ಕುಮಾರಸ್ವಾಮಿ ಅವಕಾಶವಾದಿ, ಗೌಡ್ರು ಸಮಾಜವಾದಿ, ಇದು ಗೌಡ್ರಿಗೂ ಗೊತ್ತಿದೆ. ಅದಕ್ಕೆ ನೋಡಿ ನಮ್ ಸಾಹೇಬ್ರು ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದು. ಹೇ ಬೇಡಪ್ಪ, ನಮ್ ಗೌಡ್ರು ಗೆದ್ರೆ ಪರಮೇಶ್ವರೇ ಸಿ ಎಂ ಅಂತಾನೆ ಪರಮೇಶ್ವರ್ ಶಿಷ್ಯ ದರ್ಶನ್. ಹಾಗಾದ್ರೆ ಏನ್ ಸರ್ ಹೊಡೆದ್ರಲ್ಲ ಲಕ್ಕು, ನೀವೇ ನೆಕ್ಸ್ಟ್ ಸಿ ಎಂ ಅಂತೆ ಅಂತ ಪರಮೇಶ್ವರ್ನ ಕೇಳಿದ್ದಕ್ಕೆ ಅವರು ಹೇಳಿದ್ದೇನು ಗೊತ್ತಾ? ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ನವರು. ಯಾರಿಗೆ ಸಾಮರ್ಥ್ಯ ಇದೆ, ಅರ್ಹರಿದ್ದಾರೆ, ಅನುಭವ ಇರುತ್ತೆ ಮತ್ತು ರಾಜ್ಯದ ಆಡಳಿತವನ್ನು ನಡೆಸ್ತಾರೆ ಅನ್ನೋದಕ್ಕೆ ಜೊತೆಗೆ ಅವರ ಸೀನಿಯಾರಿಟಿ ಮತ್ತೊಂದು ಎಲ್ಲವನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ ಆಗ್ತದೆ. ಶಾಸಕರ ಅಭಿಪ್ರಾಯ ತಗೊಂಡು ಸಿ ಎಲ್ ಪಿನಲ್ಲಿ ಆನಂತರ ಹೈಕಮಾಂಡ್ನವ್ರು ಮಾಡ್ತಾರೆ. ಆತರಿಕೆ ಇದ್ಯಾವ ಬೆಳವಣಿಗೆನೂ ಇಲ್ಲದೆ ಹೋಗಿದ್ರೆ ಪರಮೇಶ್ವರ್ ಸಾಹೇಬ್ರು ಇಲ್ಲಪ್ಪ ಅಂತದ್ದೇನು ಇಲ್ಲ, ಅವನ್ ಮಾತಿಗೆ ಯಾಕಷ್ಟು ಬೆಲೆ ಕೊಡ್ತೀರಾ ಅಂತ ನೇರವಾಗಿ ಹೇಳಬಹುದಿತ್ತು. ಆದ್ರೆ ಹೈಕಮಾಂಡ್ ನಿರ್ಧರಿಸುತ್ತೆ, ಶಾಸಕರ ಅಭಿಪ್ರಾಯ ಪಡ್ಕೋತಾರೆ, ಅದಕ್ಕೆ ಅವರೆಲ್ಲರ ಅಭಿಪ್ರಾಯ ಕೇಳಿ ಎಲ್ಲವನ್ನು ಪರಿಗಣಿಸಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಇಷ್ಟುದ್ದ ಹೇಳೋದ್ ನೋಡಿದ್ರೆ ದರ್ಶನ್ ಹೇಳಿದ್ರಲ್ಲೇನಾದ್ರೂ ಸತ್ಯ ಇದೆಯಾ ಅಂತಾನು ಅನ್ಸುತ್ತೆ. ಆದ್ರೆ ತುಮಕೂರಿನ ಸಣ್ಣ ಕೈಗಾರಿಕಾ ಸಚಿವ ಶ್ರೀನಿವಾಸ್ ಏನ್ ಹೇಳ್ತಾರೆ ಕೇಳಿ. ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ನಾವು ಈ ಚುನಾವಣೆಯಲ್ಲಿ ಯಾರಿಗೂ ಹಣ ಕೊಡ್ತಕ್ಕಂಥ ಪ್ರಮೇಯವೇ ಬಂದಿಲ್ಲ. ಎಲ್ಲರೂ ವಾಲಂಟಿಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷದ ವತಿಯಿಂದ ಯಾವುದೇ ಮುಖಂಡರಿಗೆ, ಮುದ್ದನ್ಮೇಗೌಡರಿಗೆ ಆಗಲಿ, ಕೆ ಎನ್ ರಾಜಣ್ಣವರಿಗೆ ಆಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸುಳ್ಳು. ಯಾರೋ ಹಿಂದಿನ ಮಂತ್ರಿಗಳ ಮೇಲೆ ಅವ್ರ ಮಂತ್ರಿಗಳ ಹಿಂದೆ ತಿರುಗ್ತಕ್ಕಂಥವ್ರು ಹಲವಾರು ಇರ್ತಾರೆ. ಅವರೇನು ನಿರ್ದಿಷ್ಟವಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದೇ ಆಗಲಿ, ಪಕ್ಷದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿನೇ ಆಗಲಿ, ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾವು ರಿಯಾಕ್ಷನ್ ಮಾಡ್ಬೋದು. ಸಮಾಜದಲ್ಲಿ ಇರ್ತಕ್ಕಂಥ ಅನೇಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮತ್ತು ಅವರಿಂದ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಇವನು ಒಬ್ಬ ಇರ್ಬೋದೇನೋ, ಆ ಪಕ್ಷದ ಮುಖಂಡಗಳು ಹೇಳಬೇಕು ಅವ್ರು ಯಾರು ಅನ್ನೋದ್ರ ಬಗ್ಗೆ. ಈ ಥರ ಆದಾಗ ಕ್ರಿಮಿನಲ್ ಕೇಸ್ಗಳು ಹಾಕಿದ್ರೆ ಬಹುಶಃ ಅವಾಯ್ಡ್ ಆಗ್ತವೆ ಅಂತ ನಾನು ಅನ್ಕೊಂಡೆ. ನೀನು ಮನೋವಿಜ್ಞಾನಿನ, ಅವನು ಯಾರು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ, ನಾನು ನನ್ನ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ನಾನು ಮೈದ ಕೆಲಸ ಮಾಡಿದ್ರೆ ನನಗೆ ಗೊತ್ತಿರ್ತದೆ. ಇನ್ನೊಬ್ಬರು ನಿಮ್ಮ ಬಗ್ಗೆ ನನಗೇನು ಗೊತ್ತಿರ್ತದೆ? ಯಾಕೆ ಕಳ್ಳರು ಸುಳ್ಳರು ಎಲ್ಲ ತಗೊಂಬಂದು ಪ್ರಭಾವಿ ವ್ಯಕ್ತಿಗಳಾಗ್ತವೆ. ಇಂಥವೆಲ್ಲ ಇಟ್ಕೊಂಡು ಮಾಡಿದಾಗ ಅವನಿಗೆ ದೊಡ್ಡ ಸ್ಕೋಪ್ ಬರುತ್ತೆ. ದೇವೇಗೌಡರ ಬಗ್ಗೆ ದೇವೇಗೌಡರು ಏನು ಚಿಂತನೆ ಮಾಡ್ತಾರೆ, ದೇವೇಗೌಡರು ಏನು ಮುಂದಿನ ಅವರ ಕಾರ್ಯ ಚಟುವಟಿಕೆಗಳೇನು ನಮಗೆ ಗೊತ್ತಿರಲ್ಲ. ದೇವೇಗೌಡರ ಬಗ್ಗೆ ಮಾತಾಡೋಕೆ ಅವನಿಗೇನು ಗೊತ್ತಿರುತ್ತೆ? ಇಷ್ಟೇ ಅಲ್ಲ, ಇನ್ನೂ ಒಂದು ಟ್ವಿಸ್ಟ್ ಇದೆ. ಗೌಡ್ರ ತುಮಕೂರು ಗೆದ್ದ ಮೇಲೆ ಅವರು ಸೈಲೆಂಟ್ ಆಗ್ತಾರಂತೆ. ಇನ್ನೇನಿದ್ರು ತುಮಕೂರಲ್ಲಿ ಗೌಡ್ರ ಸೊಸೆದೇ ದರ್ಬಾರ್ ಅನ್ನೋ ಮಾತು ಕೂಡ ಕೇಳ್ಬಂದಿದೆ. ಹಾಗಾದ್ರೆ ತುಮಕೂರಿನ ಮೇಲೆ ಹಿಡಿತ ಸಾಧಿಸೋಕೆ ಹೊರಟ್ರ ಗೌಡ್ರ ಫ್ಯಾಮಿಲಿ, ಏನ್ ಕಥೆನೋ ಏನೋ. ತುಮಕೂರಿನಲ್ಲಿ ಇನ್ನೇನು ಗೌಡ್ರೆ ಗೆಲ್ಲೋದು ಅನ್ನೋ ಮಾತು ಹರಿದಾಡ್ತಿದೆ. ಗೌಡ್ರು ಗೆದ್ರೆ ಅದು ಹೆಸರಿಗಷ್ಟೆ, ಗೌಡ್ರು ಆ ಕಡೆ ಇನ್ನು ತಲೆನೂ ಹಾಕೊಲ್ಲ ಅಂತವ್ರೆ. ತುಮಕೂರಿನಲ್ಲಿ ಏನಿದ್ರು ಗೌಡ್ರ ಸೊಸೆಯದ್ದೇ ದರ್ಬಾರ್ ಅಂತಿದ್ದಾರೆ. ಹಾಗಾದ್ರೆ ಮಂಡ್ಯ ಹಾಸನದ ರೀತಿಯಲ್ಲಿ ತುಮಕೂರು ಗೌಡ್ರ ಪಾಳೆಯಕ್ಕೆ ಸೇರಿಕೊಳ್ಳುತ್ತಾ ಏನ್ ಕಥೆ ನೋಡೇ ಬಿಡೋಣ. ಗೌಡ್ರು ಗೆದ್ರೆ ತುಮಕೂರಿಂದ ದೂರನ, ಏನಿದ್ರು ದರ್ಬಾರ್ ಎಲ್ಲ ಗೌಡ್ರ ಸೊಸೆದೇನಾ? ಇಂಥ ಪ್ರಶ್ನೆಗಳು ಮೂಡೋದಕ್ಕೂ ಕಾರಣ ಇದೆಯಲ್ಲ. ಕೇಳಿ ಕೇಳಿ ಸಿಡಿದಿರುವ ಆಡಿಯೋ ಬಾಂಬ್ ಯಾರದ್ ಹೇಳಿ? ಪರಮೇಶ್ವರ್ ಸಾಹೇಬ್ರ ಅಪ್ಪಟ ಶಿಷ್ಯ ದರ್ಶನ್ ಯಾರ ಬಳಿಯೋ ಮಾತಾಡ್ತಾ ಎಲ್ಲನೂ ಹೇಳ್ಬಿಟ್ಟಿದ್ದಾನೆ.
ಮೊದಲಿಂದಲೂ ತುಮಕೂರಲ್ಲಿ ಗೌಡ್ರು ಗೆದ್ರೆ ಏನ್ ಪ್ರಯೋಜನ, ಇಲ್ಲಿ ಗೆಲ್ತಾರೆ ಅಲ್ಲೇ ಇರ್ತಾರೆ ಅನ್ನೋ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಅದಕ್ಕೆ ಕಾರಣ ಗೌಡ್ರಿಗೆ ವಯಸ್ಸಾಗಿದೆ, ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕಾಗಲ್ಲ ಅನ್ನೋದು. ಬಿಜೆಪಿಗೂ ಇದೊಂದು ಸಕಾರಣವಾಗಿ ಸಿಕ್ತು. ಆದ್ರೀಗ ಇಂಥ ಮಾತುಗಳು ತೇಲಿ ಬರ್ತಿದ್ದ ಹಾಗೆ ಗೌಡ್ರು ತುಮಕೂರು ಗೆದ್ದ ಮೇಲೆ ಅತ್ತ ಹೋಗೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ತುಮಕೂರು ಕಷ್ಟ ಸುಖ ವಿಚಾರಿಸ್ಕೊಳ್ಳೋದಕ್ಕೆ ಗೌಡ್ರ ಸೊಸೆ ಅಂದ್ರೆ ಅನಿತಾ ಕುಮಾರಸ್ವಾಮಿ ಬರ್ತಾರೆ ಅನ್ನೋ ಮಾತನ್ನ ಪರಮೇಶ್ವರ್ ಶಿಷ್ಯನೇ ಹೇಳ್ಕೊಂಡಿದ್ದಾನೆ. ಅವ್ರಿಗಿಂತ ಆಗ್ಬೋದು, ದೇವೇಗೌಡರು ತುಮಕೂರು ಗೆದ್ರೆ ಅವ್ರು ಸಿಗಲ್ಲ ಕೈಗೆ, ಮತ್ತೆ ಅವ್ರ ಸೊಸೆ ಬರ್ತಾರೆ ಯಾರು ಮಾಡೋದಕ್ಕೆ ಅಂದ್ರೆ ಕಷ್ಟ ಸುಖ ತಾಳಕ್ಕೆ. ಹಾಗಾಗಿ ಈಗ ತುಮಕೂರಿನ ಮಂದಿಗೆ ಸಿಟ್ಟು ಹೆಚ್ಚಾಗಿದೆ. ಇವರು ಮಾರಿಕೊಂಡಿದ್ದಲ್ಲದೆ ತುಮಕೂರನ್ನೇ ಮಾರದ್ರ ಅನ್ನೋ ಆಕ್ರೋಶವೂ ಹೆಚ್ಚಿದೆ. ಆದ್ರೆ ಈ ಆಡಿಯೋ ಪ್ರಕರಣವನ್ನ ನಂಬೋದಾದ್ರೂ ಹೇಗೆ ಅನ್ನೋದು ಹಲವರ ಮಾತು. ಅವನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪರಮೇಶ್ವರ್ ಬಗ್ಗೆ ಕೊಚ್ಚಿಕೊಳ್ಳೋದಕ್ಕೆ ಏನೋ ನಾಲ್ಕು ಮಾತಾಡಿದಾನೆ ಅಂತಾರೆ. ಅಸಲಿಗೆ ಗೌಡ್ರು ಅದ್ಯಾವಾಗ ಯಾವ ದಾಳ ಉರುಳಿಸ್ತಾರೆ ಅಂತ ಖುದ್ದು ಅವರ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇನ್ನು ಈ ದರ್ಶನ್ಗೇನ್ ಗೊತ್ತಿರುತ್ತೆ, ಅವರ ಮಾತೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ ಅಂತಾರೆ ಮೈತ್ರಿ ಮುಖಂಡರು. ಯಾ ಕಳ್ಳರು ಸುಳ್ಳರು ಎಲ್ಲ ತಗೊಂಡ್ಬಂದು ಪ್ರಭಾವಿ ವ್ಯಕ್ತಿಗಳಾಗ್ತವೆ, ಇಂಥವೆಲ್ಲ ಇಟ್ಕೊಂಡು ಮಾಡಿದಾಗ ಅವನಿಗೆ ದೊಡ್ಡ ಸ್ಕೋಪ್ ಬರುತ್ತೆ. ದೇವೇಗೌಡರ ಬಗ್ಗೆ ದೇವೇಗೌಡರು ಏನು ಚಿಂತನೆ ಮಾಡ್ತಾರೆ, ದೇವೇಗೌಡರು ಏನು ಮುಂದಿನ ಅವರ ಕಾರ್ಯ ಚಟುವಟಿಕೆಗಳೇನು ನಮಗೆ ಗೊತ್ತಿರಲ್ಲ. ದೇವೇಗೌಡರ ಬಗ್ಗೆ ಮಾತನಾಡಕ್ಕೆ ಅವನಿಗೇನು ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಸದ್ಯ 5 ವರ್ಷ ತನಕನೂ ಕುಮಾರಸ್ವಾಮಿಯ ಸಿಎಂ ಅಂತ ಮೈತ್ರಿ ಮಾತುಕತೆಯಾಗಿದೆ. ಒಂದ್ ವೇಳೆ ರಿಸಲ್ಟ್ ಬಂದ ಮೇಲೆ ಏನಾದರೂ ಬದಲಾವಣೆ ಆದರೂ ಅದು ಸಿದ್ದು ಹಾಗೂ ಖರ್ಗೆ ಸಿಎಂ ಸೀಟ್ ಮೇಲೆ ಕೂರಬಹುದು ಅನ್ನೋ ಮಾತುಕತೆಯೂ ಕೇಳಿ ಬಂದಿದೆ. ಇನ್ನು ಅನಿತಾ ಕುಮಾರಸ್ವಾಮಿ ಅವರಿಗೆ ರಾಮನಗರ ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಅವ್ರ ತಾನೇ ತುಮಕೂರಿಗೆ ಬಂದು ಹೋಗಿ ಮಾಡೋದಕ್ಕಾಗುತ್ತಾ? ಹೀಗೆಲ್ಲ ಇರುವಾಗ ಈ ದರ್ಶನ್ ತಲೆಯಲ್ಲಿ ಇದೆಲ್ಲ ಹೇಗ್ ಬಂತೋ ಏನೋ. ಒಟ್ಟಿನಲ್ಲಿ ತನ್ನ ಸಾಹೇಬರ ಬಗ್ಗೆ ಏನೋ ಮಾತಾಡೋದಕ್ಕೆ ಮತ್ತಿನ್ನೇನೋ ಮಾತನಾಡೋದ್ನ ಗೊತ್ತಿಲ್ಲ. ನೋಡಿದ್ರಲ್ಲ ತುಮಕೂರಿನ ಸೋಲ್ಡ್ ಔಟ್ ಕಥೆ, ನಿಜಕ್ಕೂ ತುಮಕೂರು ಸೋಲ್ಡ್ ಔಟ್ ಆಯ್ತಾ ಇಲ್ಲ ಇದೆಲ್ಲ ರೂಮರ್? ಯಾವುದಕ್ಕೂ ಫಲಿತಾಂಶ ಬಂದ ಮೇಲೆ ಪಕ್ಕಾ ಗೊತ್ತಾಗುತ್ತೆ ಬಿಡಿ. ಗೌಡ್ರು ಗೆದ್ರೆ ತುಮಕೂರು ಏನಾಗುತ್ತೆ, ಸೋತ್ರೆ ಕಲ್ಪತರು ನಾಡು ಮತ್ತೇನಾಗಬಹುದು, ಇವೆಲ್ಲವನ್ನ ಕಾಲವೇ ಉತ್ತರ ಹೇಳುತ್ತೆ. ರಿಹೊತ್ತಿನ ವಿಶೇಷ ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.